ಯಾಕೆ ಯಾರು ಇನ್ನ ಇಲ್ಲಿ ಬಂದಿಲ್ಲ? ಎಲ್ಲರೂ ಸಾಯಕ್ ಹೋಗಿದ್ದೀರಾ? ನಾನು ಇಲ್ಲೇ ಮನೆ ಹತ್ರ ವೇಟ್ ಮಾಡ್ತಿದ್ದೀನಿ. ಈ ಮನೆ ಬೀಗ ಹಾಕಿದೆ, ಬೇಗ ಬನ್ನಿ. ಓ ಹೌದಾ? ಅಯ್ಯೋ, ನೀನ್ಯಾಕೆ ಇಷ್ಟು ಬೇಗ ಮನೆ ಹತ್ರ ಹೋದೆ ನಿಶಿ? ಗೊತ್ತಿದ್ದು ಗೊತ್ತಿದ್ದು ಕೇಳಿದ್ರೆ ಸ್ವರ್ಗಕ್ಕೆ ಬರುತ್ತೀವಾಗ ಬಾಯಿಗೆ. ಎಲ್ಲ ಆದ್ಮೇಲೂ ಆ ಮದುವೆ ಮನೇಲಿ ಕೂತ್ಕೊಳಕ್ಕೆ ನನ್ಗೇನು ತಲೆ ಕೆಟ್ಟಿದ್ಯಾನೆ? ಯಾಕೆ ಇಷ್ಟೊಂದು ಅಚ್ಚಾಡ್ಕೊಂಡು ತಲೆ ಕೆಡ್ಸ್ಕೊಳ್ತಾ ಇದ್ಯಾ ನಿಶಿ? ಇಲ್ಲಿ ಏನ್ ನಡೀತಾ ಇದೆ ಅಂತ ಕೇಳಿದ್ರೆ ಆಗ ನಿನ್ಗೆ ನಿಜವಾಗ್ಲೂ ತಲೆ ಕೆಡುತ್ತೆ. ಏನೇ ಉರಿಸ್ತಾ ಇದ್ಯಾ? ಏನ್ ನಡೀತಾ ಇದೆ ಅಲ್ಲಿ? ಅಲ್ಲ, ದೊಡ್ಡ ಮನೆ ಸೊಸೆ ಆಗೋದು ತಪ್ಪೋಯ್ತು ಅಂತ ನೀನ್ ಅಲ್ಲಿ ಪಾರ್ಟಿ ಮಾಡ್ತಾ ಇದ್ಯಾ? ಮದ್ವೆ ಕ್ಯಾನ್ಸಲ್ ಆಯ್ತು ಅಂತ ಎಂಜಾಯ್ ಮಾಡ್ತಾ ಇದ್ಯಾ? ಕ್ಯಾನ್ಸಲ್ಲ, ಇಲ್ವಲ್ಲ. ಯಾವ ಮದ್ವೆನು ಕ್ಯಾನ್ಸಲ್ ಆಗಿಲ್ಲ ನಿಶಿ. ನಿಶಿ ಬೇಬಿ, ಅವ್ರನ್ನ ಬೇಗ ಬರಕ್ ಹೇಳು, ನಮ್ಗೆ ತುಂಬಾ ಥರ್ಸ್ಟಿ ಆಗ್ತಿದೆ. ಒಳಗಡೆ ಹೋಗಿ ಕೋಲ್ಡ್ ಜ್ಯೂಸ್ ಕುಡಿಬೇಕು. ಬಾಯ್ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂಡ್ರೆ ಸರಿ ಇವಾಗ? ಹೇ ಬಿಂದು, ಸುಮ್ಮನೆ ನೆತ್ತಿಗೇರಿಸ್ಬೇಡ, ಜಾಸ್ತಿ ಮಾತಾಡದೆ ಎಲ್ರಿಗೂ ಬೇಗ ಮನೆಗೆ ಬರಕ್ ಹೇಳು. ಬೇಗ ಅಂತೂ ಆಗೋದೇ ಇಲ್ಲ. ಏನಿಲ್ಲ ಅಂದ್ರು ಅಟ್ಲೀಸ್ಟ್ 1 hour ಆದ್ರೂ ಹಾಗೇ ಆಗುತ್ತೆ. ಏಯ್ ಬಿಂದು, ನಾನೇನಾದ್ರೂ ಅಲ್ಲಿಗೆ ಬಂದ್ರೆ ನಿನ್ನ ಅಲ್ಲೇ ಊತ ಹಾಕ್ಬಿಡ್ತೀನಿ ಕಣೆ. ಮೊದ್ಲೇ ನನ್ನ ತಲೆ ಎಲ್ಲ ಕೆಟ್ಟಿದೆ, ನನ್ನ ಕೆಣಕ್ ಬೇಡ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಸುಮ್ಮನೆ ಯಾಕೆ ಬಿ ಪಿ ಜಾಸ್ತಿ ಮಾಡ್ಕೊಳ್ತೀಯಾ? ಒಂದು ಕೆಲಸ ಮಾಡು, ನೀನೇ ಇಲ್ಲಿಗೆ ಬಂದ್ಬಿಡು. ಹಾಗೆ ಶ್ರಾವಣಿ ಅಕ್ಕನ ಮದ್ವೆ ಮುಗಿಸ್ಕೊಂಡು ಎಲ್ಲಾರು ಜೊತೆಲಿ ವಾಪಸ್ ಹೋಗ್ಬೋದು.